ಫುಡ್ ಪಾಯ್ಸನಿಂಗ್ ಅಂದ್ರೆ ಏನು? ತುಂಬಾ ಜನಕ್ಕೆ ಫುಡ್ ಪಾಯ್ಸನ್ ಆಗ್ಬಿಡ್ತು ಡಾಕ್ಟ್ರೆ, ಅಲ್ಲೆಲ್ಲ ಮದುವೆ ಮನೆ ಊಟ ಮಾಡೋದು, ಅಲ್ಲೆಲ್ಲ ಪ್ರಸಾದ ತಿಂದು ಅವನಿಂದ ವಾಂತಿ ಭೇದಿ ಆಗ್ತಾ ಇದೆ. ಎಷ್ಟೋ ಶಾಲೆಗಳಲ್ಲಿ ಪ್ರಸಾದ ತಿಂದ್ಮೇಲೆ ಎಲ್ಲಾ ಮಕ್ಕಳಿಗೂ, ಇದನ್ನ ನಾವು ಜಿ ಅಂತೀವಿ, ಗ್ಯಾಸ್ಟ್ರೋ ಎಂಟೆರೈಟಿಸ್ ಆರ್ ಫುಡ್ ಪಾಯ್ಸನಿಂಗ್ ಸಾಮಾನ್ಯ ಜನರ ಭಾಷೆಯಲ್ಲಿ. ಹಂಗಂದ್ರೆ ಏನ್ ಡಾಕ್ಟ್ರೆ, ಫುಡ್ ನಲ್ಲಿ ಯಾಕೆ ಪಾಯ್ಸನ್ ಆಗುತ್ತೆ ನೋಡಿ? ಬ್ಯಾಕ್ಟೀರಿಯಾ ಸೇರ್ಕೋಬಹುದು, ವೈರಸ್, ಅದರೊಳಗಾಗಿ ಅಳಸಿದ ಅನ್ನ ಅಂದ್ರೆ ಎರಡು ದಿವಸದಿಂದ ಮಾಡಿಟ್ಟಿರೋ ಅನ್ನ, ಬಿಸಿ ಇಲ್ದಿರೋ ಫುಡ್ ನಲ್ಲಿ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ಸು, ಫಂಗಸ್ಸು, ಸೊ ಅಫ್ಲೋಟಾಕ್ಸಿನ್ ಅಂತ ಒಂದು ಬೇಳೆಕಾಳುಗಳಲ್ಲಿ ಒಂದು ಫಂಗಸ್ ಇರುತ್ತೆ, ಅದು ಏನಾದ್ರೂ ಮಲ್ಟಿಪ್ಲೈ ಆದ್ರೆ ಅದ್ರ ಟಾಕ್ಸಿನ್ ಇರುತ್ತಲ್ಲ ಅದರಿಂದ ವಾಂತಿ ಮಾಡ್ತಾರೆ, ಲೂಸ್ ಮೋಷನ್ ಆಗುತ್ತೆ, ಇದನ್ನೇ ಗ್ಯಾಸ್ಟ್ರೋಎಂಟರೈಟಿಸ್ ಅನ್ನೋದು ನಾವು. ಬಟ್ ನೀವು ಇನ್ನೊಂದು ಮಾತು ನನ್ನನ್ನು ಕೇಳಿದ್ರೆ, ಕೇಕ್ ತಿಂದ್ರೆ ಈ ನಡುವೆ ಕ್ಯಾನ್ಸರ್ಗಳು ಜಾಸ್ತಿ ಆಗುತ್ತೆ, ನಿಜಾನ ಡಾಕ್ಟ್ರೆ? ನೋಡಿಮ್ಮ, ಕ್ಯಾನ್ಸರು, ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ, ತುಂಬಾ ಜನಕ್ಕೆ ನಾನು ಅರಿವು ಮೂಡಿಸ್ತೇನೆ. ಈ ಕ್ಯಾನ್ಸರ್ ಅಂದ್ರೆ ಏನು, ಯಾಕೆ ಬರುತ್ತೆ ನೋಡಿ? ಅದಕ್ಕಿಂತ ಕಾಮನ್ ಎಲ್ರಿಗೂ ಗೊತ್ತು, ನನ್ಗೆ ಅಲರ್ಜಿ ಆಗಿದೆ ಡಾಕ್ಟ್ರೆ ಅಂತಾರೆ. ಯಾಕೆ ಅಲರ್ಜಿ ಆಯ್ತು ಅಂದ್ರೆ, ಮನೆ ಪಕ್ಕದಲ್ಲಿ ಒಳ್ಳೆ ಕಾಂಗ್ರೆಸ್ ಗಿಡ ಬೆಳೆದಿರ್ತವೆ, ಅಥವಾ ಮನೆಯಲ್ಲಿ ಮಂಚದ ಸೊನ್ನೊಳಗೆ ಧೂಳಿರುತ್ತೆ, ಅದು ಮೂಗಿ ಕಾಂಟ್ಯಾಕ್ಟ್ ಬಂದ್ರೆ ಸೀನ್ತಾರೆ, ಇದನ್ನೇ ಅಲರ್ಜಿ ಅನ್ನೋದು. ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಅನ್ ಅಲರ್ಜನ್. ಬಿಸಿಲಿನಿಂದ ನಿಮ್ಗೆ ಅಲರ್ಜಿ ಆಗ್ಬೋದು, ಕೋಲ್ಡಿಂದ ಅಲರ್ಜಿ ಆಗ್ಬೋದು, ಧೂಳಿನಿಂದ ಅಲರ್ಜಿ, ಆಹಾರದಿಂದ ಅಲರ್ಜಿ ಆಗ್ಬೋದು. ಅದೇ ರೀತಿ ಇನ್ನೊಂದು ಪದ ನಾನು ಯೂಸ್ ಮಾಡ್ತೀನಿ, ಯಾವ ವಸ್ತುವಿನಿಂದ ಕ್ಯಾನ್ಸರ್ ಬರುತ್ತಲ್ಲ ಅದನ್ನು ನಾವು ಕಾರ್ಸಿನೋಜನ್ ಅಂತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆರ್ಟಿಫಿಷಿಯಲ್ ಡೈಸ್, ಬಣ್ಣಗಳು ಯೂಸ್ ಮಾಡ್ತಾರಲ್ಲ ಆಹಾರದಲ್ಲಿ. ಮೊನ್ನೆ ತಾನೇ ಇದು ಮಕ್ಕಳು ತಿಂದಿದ್ದಂತ ಇದನ್ನ ಕಾಟನ್ ಕ್ಯಾಂಡಿನ ಬ್ಯಾನ್ ಮಾಡಿದ್ರು, ಗೋಬಿ ಮಂಚೂರಿಯನ್ ಬ್ಯಾನ್ ಮಾಡಿದ್ರು. ಅದು ಯಾಕಂದ್ರೆ ಅವೆಲ್ಲವನ್ನು ಕೂಡ ನಾವು ಕಾರ್ಸಿನೋಜನ್ಸ್ ಅಂತೀವಿ. ಕೆಮಿಕಲ್ ಕಲರ್ಸ್, ಆರ್ಟಿಫಿಷಿಯಲ್ ಕಲರ್ಸ್, ಇವತ್ತು ಆಹಾರ ಚಂದ ಕಾಣಲಿ ನೋಡ್ಲಿಕ್ಕೆ, ಆಹಾರ ಗಮ್ ಅನ್ಲಿ ಅಂತ ಅನೇಕ ಆರ್ಟಿಫಿಷಿಯಲ್ ಡೈಸ್ ಯೂಸ್ ಮಾಡ್ತಾರೆ ನೋಡಿ. ಫುಡ್ ಕಂಟ್ರೋಲ್ ಇದಿದೆ, ಡಿಪಾರ್ಟ್ಮೆಂಟ್ ಇದೆ, ಒಂದು ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಅಂತ ಅಲೋ ಮಾಡಿರ್ತಾರೆ. ಇವ್ರು ಇನ್ನ ನನ್ನದು ಬೇರೆ ಅಂಗಡಿಗಿಂತಲೂ ಚೆನ್ನಾಗಿ ಕಾಣಲಿ, ಬೇರೆ ಇದು ಮಾಡಲಿ ಅಂತ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಏನಾದರೂ ಯೂಸ್ ಮಾಡಿದರೆ ಅದರಿಂದ ಕ್ಯಾನ್ಸರ್ ಬರುತ್ತೆ. ಇದನ್ನ ಪ್ರೂವ್ಡ್ ಬಿಯಾಂಡ್ ಡೌಟ್, ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಜನಗಳಲ್ಲಿ ನಾನೊಬ್ಬ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಆಗಿ ನಿಮ್ಮಲ್ಲಿ ಒಂದು ಮನವಿ, ದಯವಿಟ್ಟು ಆರ್ಟಿಫಿಷಿಯಲ್ ಕಲರ್ಸು, ಬಣ್ಣ, ರುಚಿಗೋಸ್ಕರ ಹಾಕಿರುವಂಥವನ್ನ ಆದಷ್ಟು ಕಡಿಮೆ ಮಾಡಿ, ಅದರಿಂದ ನಿಮಗೆ ಬರುವಂಥ ಕ್ಯಾನ್ಸರ್ ತಪ್ಪಿಸ್ಕೋಬೋದು. ತುಂಬಾ ಜನ ಸರಳವಾಗಿ ಕೇಳ್ತಾರೆ ಡಾಕ್ಟ್ರಿಗೆ, ನಮ್ಮ ತಾತ ಸ್ಮೋಕ್ ಮಾಡಲ್ಲ, ಎಂಡ ಕುಡಿಯಲ್ಲ, ಟೊಬ್ಯಾಕೋ ತಿನ್ನಲ್ಲ, ಆದರೂ ಯಾಕೆ ಕ್ಯಾನ್ಸರ್ ಬಂತು ಅಂದರೆ ಇವು ಕಾರಣಗಳು. ನಿಮಗೆ ಗೊತ್ತಿಲ್ಲದಂಗೆ ನೀವು ತಿನ್ನುವ ಆಹಾರದಲ್ಲಿ ಕಲಬೆರಿಕೆ ಇರುತ್ತೆ, ಅದರಿಂದ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಸೊ ನಿಜ, ಅದು ಕೇಕ್ನಲ್ಲಿ ಯೂಸ್ ಮಾಡುವಂಥ ಬಣ್ಣಗಳಿಂದ ಕ್ಯಾನ್ಸರ್. ಬಟ್ ಏನಂದ್ರೆ, ಯಾವತ್ತೋ ಒಂದು ಬರ್ಡೇಗೆ ಒಂದು ಕೇಕ್ ತಿಂತಾರೆ, ದಿನ ತಿನ್ನಲ್ಲ. ಹಂಗಾಗಿ ತುಂಬ ಗಾಬರಿಯಾಗಕ್ಕೆ ಹೋಗಬೇಡಿ, ನಿಮಗೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಜನಗಳಿಗೆ ಈ ವಿಚಾರದಲ್ಲಿ ಒಂದು ವಾರ್ನಿಂಗ್, ಎಲ್ಲಿಂದನೋ ತರಿಸಿದಂಥ ಫುಡ್ ಫ್ರೆಶ್ ಇದೆಯಾ ಇಲ್ವಾ, ಕಂಠ ವಾಸನೆ ಬಂದಿದೆಯಾ ಇಲ್ವಾ, ಇಂಥದನ್ನ ನೋಡಿ ಆಹಾರವನ್ನು ಸೇವಿಸಿ ಅಂತ ನಾನು ಸೂಚಿಸ್ತೇನೆ.